ಅಂಡ್ ಗುಡ್ ಮಾರ್ನಿಂಗ್. ಇವತ್ತು ಡೇಟು, ನಿನ್ನೆ ಚೆನ್ನಾಗಿ ನಿದ್ರೆ ಮಾಡಿದ್ವಿ, ಎದ್ದಿದ್ದು ಲೇಟು. ಡಿನ್ನರ್ದೆಲ್ಲ ತೋರಿಸ್ದಾಗ ಎಷ್ಟು ವೆರೈಟೀಸ್ ಇಟ್ಟಿದ್ರು ಆ್ಯಂಡ್ ಚೆನ್ನಾಗಿ ಆರ್ಗನೈಸು ಕೂಡ ಮಾಡಿದ್ರು. ಬಟ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಅಲ್ಲಿ ಸ್ಟ್ರೀಟ್ ಚಾಟ್ ಇತ್ತು ನೋಡಿ, ಅಲ್ಲೆಲ್ಲ ಟೇಸ್ಟ್ ಮಾಡಿದ್ವಿ. ಅಲ್ಲಿಂದ ಹೊರಗೋಗೋಷ್ಟರಲ್ಲಿ ಹೊಟ್ಟೆ ತುಂಬ ಹೋಗಿತ್ತು, ಬರೀ ಡೆಸರ್ಟು ಅದೇ ತಿಂದಿದ್ದಷ್ಟೇ. ಸೊ ಈಗ ಬ್ರೇಕ್ಫಾಸ್ಟ್ಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ, ಈಗ ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನೇನು ಆಪ್ಷನ್ಸ್ ಇದೆ ಹೇಗಿದೆ. ನನಗೆ ಸೌತ್ ಇಂಡಿಯನ್ ಇಷ್ಟ, ಐ ಲವ್ ಕಾಂಟಿನೆಂಟಲ್ ಆ್ಯಂಡ್ ಇಟಾಲಿಯನ್ ಆ್ಯಂಡ್ ಪಪ್ಪಾ ಡಸ್ಟ್ ಲೈಕ್ಸ್ ಫಸ್ಟು ನಾವು ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಸೀಸನಲ್ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿಟ್ಟಿದ್ರು, ತುಂಬ ಫ್ರೆಶ್ ಆಗಿ ಚೆನ್ನಾಗೂ ಇತ್ತು. ಇದಲ್ಲದೇನು ಬೇಕಾದರೆ ಸಪ್ರೇಟಾಗಿ ಈ ಫ್ರೂಟ್ಸ್ಗಳನ್ನ ಕಟ್ ಮಾಡಿಕೊಡ್ತಿದ್ರು, ಹಾಗೆ ಸಲಾಡ್ಸ್ಗೆ ಏನೇನು ಬೇಕೋ ಎಲ್ಲ ಇಟ್ಟಿದ್ರು. ಬಟ್ ನಾವೇ ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅವರು ಕೂಡ ಮಾಡಿಕೊಡ್ತಾರೆ. ಮಕ್ಳಿಗೆ ಇಷ್ಟ ಆಗುವಂಥ ಸ್ವೀಟ್ ಬನ್ಸ್ ಇತ್ತು, ಮತ್ತು ಮೈದಾದಲ್ಲಿ ಮಾಡಿರುವಂಥ ವೆರೈಟೀಸ್ ಐಟಮ್ಸ್ ಇತ್ತು, ಬಟ್ ನಂಗೆ ಅದ್ರದ್ದು ನೇಮ್ಗಳೇ ಗೊತ್ತಿರಲಿಲ್ಲ. ಮತ್ತು ಮಫಿನ್ಸ್ಗಳಿತ್ತು. ನಾನು ತೊಗೊಂಡಿದ್ದು ಅಂದರೆ ಬನಾನಾ ಬ್ರೆಡ್ಡು, ಮಸ್ತಾಗಿ ಮಾಡಿದರು, ಅದನ್ನು ಒಂದು ಎರಡು ಪೀಸ್ ತಿಂದೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಕ್ಷೀರ ತೊಗೊಂಡಿದ್ದೆ, ಹಾಗೆ ಒಂದು ಇಡ್ಲಿ, ಓಟ್ಸ್ ಇಡ್ಲಿ, ಅದು ಇಡ್ಲಿಲಿ ವೆರೈಟೀಸ್ ಇತ್ತು, ಜೊತೆಗೆ ದೋಕ್ಲಾ ಇತ್ತು, ಮತ್ತು ಉಪ್ಪಿಟ್ಟು ಮಾಡಿದರು, ಸಾಂಬಾರು ಇತ್ತು, ಅದರಲ್ಲೂ ತುಂಬ ಇತ್ತು, ಮತ್ತು ಪಾವ್ ಭಾಜಿ, ಎಷ್ಟು ಒಂಥರ ವೆರೈಟೀಸ್ ಇತ್ತು. ಆ್ಯಂಡ್ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ನ ಏನೇನು ತೊಗೊಂಡಿದೆ ಅಂತ. ಮತ್ತು ಇದು ಫ್ರೂಟ್ ಬೌಲ್, ಆ ಬೌಲಲ್ಲಿ ಇರೋದು ಏನಂತ ನೋಡ್ತಾ ಇದ್ದಾರೆ, ಅದು ಜೇನುತುಪ್ಪ. ಜೇನುತುಪ್ಪದ ಜೊತೆ ಪರಂಗಿ ಹಣ್ಣು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೆಲವರಿಗೆ ಪರಂಗಿ ಹಣ್ಣು ಇಷ್ಟ ಆಗಲ್ಲ, ಕೆಲವು ಸಲ ಸಪ್ಪೆ ಬಂದ್ಬಿಡುತ್ತೆ, ಶುಗರ್ ಎಲ್ಲ ಉದುರಿಸ್ಕೊಂಡು ತಿಂತಾರೆ, ಇಲ್ಲಾಂದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತಾರೆ. ಬಟ್ ಜೇನುತುಪ್ಪದ ಜೊತೆ ಪರಂಗಿ ಹಣ್ಣನ್ನ ಖಾಲಿ ಹೊಟ್ಟೆ ಒಳಗೆ ತಿಂದರೆ ತುಂಬ ಬೆನಿಫಿಟ್ಸ್ ಇದೆ, ನೀವು ಟ್ರೈ ಮಾಡಿ ನೋಡಿ. ತಿಂದಾದ್ಮೇಲೆ ಹೇಳ್ತೀರಾ ಒನ್ ಮೋರ್ ಅಂತ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾವೆಲ್ಲ ಏನು ತೊಗೊಂಡು ಬಂದು ತಿಂತಾ ಇದ್ದೀವಿ, ನಮ್ಮ ಪ್ಲೇಟ್ ಇದು, ಇಶಾನ್ ಪ್ಲೇಟ್ ಅದು. ಐ ಆಮ್ ಹ್ಯಾವಿಂಗ್ ವಾಫಲ್ಸ್ ಆ್ಯಂಡ್ ಪ್ಯಾನ್ಕೇಕ್ಸ್. ಐ ಲವ್ ದಿಸ್ ಬಿಕಾಸ್ ನಮ್ಮಂದ್ರೆ ಇದು ಮಾಡಕ್ಕೆ ಬರಲ್ಲ ಒಂಚೂರು. ಇದು ಯಾವ್ದು, ಇದು ತಿನ್ನೋ ಬಂದು ಪೋಹಾ ತಿನ್ನು ಇಲ್ವಾ, ನಮ್ಮ ಕಡೆ ದೋಸೆ ತಿನ್ನು. ಇದು ಅಫಿಷಿಯಲ್ ಅಮೇರಿಕನ್ ಬ್ರೇಕ್ಫಾಸ್ಟ್. ನೀನು ಮತ್ತೆ ಇಂಡಿಯಾದಲ್ಲಿ ಯಾಕೋ ಹುಟ್ಟೆ ಕರ್ಮ, ಇಂಡಿಯಾದ ಕಲ್ಚರ್ ಚೆನ್ನಾಗಿದೆ, ಆದರೆ ಫುಡ್ಡು ಯಾವಾಗ್ಲೂ ನನಗೆ ಅಮೇರಿಕನ್ ಇಷ್ಟ ಆಗುತ್ತೆ. ಎಂಜಾಯ್. ಬ್ರೇಕ್ಫಾಸ್ಟ್ಗೆ ಇನ್ನೇನು ಆಪ್ಷನ್ಸ್ ಇದೆ ಅಂದ್ಬಿಟ್ಟು ಎದ್ದೋಗಿ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಕಾರ್ನ್ ಚಾಟ್ ಮಾಡಿದ್ರು, ಅದೇನು ಅಷ್ಟು ಇಷ್ಟ ಆಗಲಿಲ್ಲ. ನೂಡಲ್ಸ್ ಅಂತೂ ಒಂದು ಸ್ವಲ್ಪನೂ ಇರಲೇ ಇರಲಿಲ್ಲ ಟೇಸ್ಟ್ ಮಾಡೋದಕ್ಕೆ, ಹಾಗೆ ಪಪ್ಸು ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಜೊತೆಗೆ ಪರಾಟನೂ ಕೂಡ ಆಲ್ಮೋಸ್ಟ್ ಎಂಡಿಂಗಲ್ಲಿತ್ತು, ಕರ್ಡ್ ಇರಲಿಲ್ಲ. ಸೊ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಸೊ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಓಕೆ, ಇಲ್ಲಿ ಯಾವುದು ತಿನ್ನಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಸ್ಟಿಲ್ ನೋಡ್ತಾ ಇದ್ದೀನಿ ಏನೇನು ಆಪ್ಷನ್ಸ್ ಇದೆ ಅಂತ. ಹೆಗ್ ಬುರ್ಜಿ ಬೆಳಬೆಳಗ್ಗೆ ಯಾರು ನಾನ್ ವೆಜ್ ತಿಂತಾರಲ್ವಾ, ನಂಗೆ ಇಷ್ಟ ಆಗಲ್ಲ. ಸೊ ಏನು ಮಾಡಿದೆ ನಾನು, ಜಸ್ಟ್ ಒಂದು ಆಮ್ಲೆಟ್ ತೊಗೊಂಡೆ, ಅಂದರೆ ಯೋಕ್ ಇರಲಿಲ್ಲ, ಬರೀ ವೈಟ್ ಕಲರ್ ಆಮ್ಲೆಟ್ ಆರ್ಡ್ರ್ ಮಾಡಿದೆ. ಹಾಗೆ ದೋಸೆ, ಒಳ್ಳೆ ಫ್ರೆಶ್ ದೋಸೆ ಹಾಕ್ತಾಯಿದ್ರು, ಸೊ ಹಾಗಾಗಿ ನಾನು ಆನಿಯನ್ ದೋಸೆ ಹೇಳಿದೆ. ಆ್ಯಂಡ್ ಅರುಣ್ ಒಂದು ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದ್ರು. ಸೊ ದೋಸೆ ತೊಗೊಂಡು ಆದಮೇಲೆ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನೋಡಿದ್ವಿ. ಸೀರಿಯಲ್ಸ್ ಇತ್ತು, ಈ ಮಕ್ಕಳಿಗೆ ಹಾಲ್ಗೆ ಹಾಕ್ಕೊಂಡು ತಿನ್ನೋದಕ್ಕೆ ಎಲ್ಲ ಥರ ಸೀರಿಯಲ್ಸ್ ಎಲ್ಲ ಇಟ್ಟಿದ್ದರು. ಆ್ಯಂಡ್ ಇಲ್ಲಿ ನಟ್ಸು ಮತ್ತು ಹಾಗೆ ಸೀಡ್ಸು ಇತ್ತು. ಸೊ ಇದನ್ನು ಯೂಶ್ವಲಿ ಯಾರೂ ಇಡೋಲ್ಲ, ಎಕ್ಸ್ಪೆನ್ಸಿವ್, ಮಕ್ಕಳೆಲ್ಲ ವೇಸ್ಟ್ ಮಾಡ್ತಾರೆ ಹಾಕ್ಕೊಂಡು ಅಂತ. ಬಟ್ ಇಲ್ಲಿ ಇಟ್ಟಿದ್ದರು. ಹಾಗೆ ಫ್ರೆಶ್ ಜ್ಯೂಸ್ ಇತ್ತು, ಫ್ಲೇವರ್ಡ್ ಮಿಲ್ಕ್ಸ್ ಇತ್ತು. ಸೊ ಇದಿಷ್ಟು ಆಪ್ಷನ್ಸ್ ಇತ್ತು. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಅರುಣ್ ತೊಗೊಂಡಿರುವಂಥ ಬ್ರೇಕ್ಫಾಸ್ಟು. ಸೊ ಹೆಲ್ತಿ ಬ್ರೇಕ್ಫಾಸ್ಟ್. ಬೆಳಗಿನ ತಿಂಡಿ ತಿಂದಾದ್ಮೇಲೆ ಇನ್ನೂ ಟೈಮ್ ಇತ್ತು ಚೆಕ್ಔಟ್ ಆಗೋದಕ್ಕೆ, ಅದಕ್ಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಗೇಮ್ಸ್ ಇದ್ರೆ ಆಟ ಆಡ್ಕೊಳ್ಳೋಣ ಅಂದ್ಕೊಂಡ್ವಿ. ಹೇಗಿದ್ರು ಮಾರ್ನಿಂಗು ಕೂಡ ಜಿಪ್ ಲೈನ್ ಓಪನ್ ಆಗಿತ್ತು, ಸೊ ಅದನ್ನು ಟ್ರೈ ಮಾಡಿಬಿಡೋಣ ಇನ್ನೊಂದೆರಡು ಸಲ ಅಂದ್ಬಿಟ್ಟು ಜಿಪ್ ಲೈನ್ ಆಡಿದೆ. ಬಟ್ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಇದು ರೋಪ್ ಎಳಿಯುತ್ತನ್ನ ಅಂತ ಅನ್ನಿಸ್ತಿತ್ತು. ಸೊ ಜಿಪ್ ಲೈನ್ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಶಾನ್ ಮತ್ತೆ ನೀರಲ್ಲಿ ಒಂದಷ್ಟು ಗೇಮ್ಸ್ ಎಲ್ಲ ಆಡಿದೆ, ವಾಟರ್ ಗೇಮ್ಸು. ಆ್ಯಂಡ್ ನಾನಂತೂ ಹೋಗಲಿಲ್ಲಪ್ಪ, ಮತ್ತೆ ಕ್ಲೋತ್ ಎಲ್ಲ ವೆಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಅವ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಆ್ಯಂಡ್ ನಾನೊಂದು ಸ್ವಲ್ಪ ಹಾಗೆ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಒಳಗಡೆ ಬಂದು ಅವನೊಂದಷ್ಟು ಸ್ವಿಮ್ಮಿಂಗ್ದು ಪೋಶ್ಚರ್ನ ಕಲಿತಾ ಇದ್ದ, ಮೀನ್ಸ್ ಅದಕ್ಕೆ ಏನೇನೋ ಹೆಸರು ಹೇಳ್ತಾನಪ್ಪ, ಒಂದು ಡಾಲ್ಫಿನ್ನು ಮತ್ತು ಅದೇನೋ ಆ ಸ್ಟ್ರೋಕು ಈ ಸ್ಟ್ರೋಕ್ಸ್ ಅಂತ. ಸೊ ಅದ್ಯಾವುದ್ರ ಬಗ್ಗೆನೂ ನಂಗೆ ನಾಲೆಡ್ಜ್ ಇಲ್ಲ, ಬಟ್ ಅವನು ಚೆನ್ನಾಗಿ ಸ್ವಿಮ್ ಮಾಡಿ ಎಂಜಾಯ್ ಮಾಡ್ದೆ. ಆಲ್ಮೋಸ್ಟ್ 12 o'clock ತನಕ ಬರೀ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದ. ಸೊ ನಾನು ಕೂಡ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು.
ಚೆಕ್ಔಟ್ ಆಗಿದ್ದೀವಿ, ಹೊರಡ್ಬೇಕು ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಶುರುವಾಯಿತು, ಬೆಳಿಗ್ಗೆ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಈಗ ಇಮಿಡಿಯೇಟ್ ಆಗಿ ಮಳೆ ಬರ್ತಿದೆ. ವೆದರ್ ನೋಡಿ ಎಷ್ಟು ಬೇಗ ಚೇಂಜ್ ಆಗಿದೆ, ಮಸ್ತ್ ಅನ್ನಿಸ್ತಿದೆ ಮಳೇಲಿ ಆಟ ಆಡೋದಕ್ಕೆ. ಸೊ ಈಗ ಮತ್ತೆ ಇನ್ನೊಂದು 10 ನಿಮಿಷ ಮಳೇಲಿ ಆಟ ಆಡ್ಬಿಟ್ಟು ಆಮೇಲೆ ಹೊರಡ್ತೀವಿ. ಸೊ ಮಳೆ ನೋಡಿ ಸ್ವಲ್ಪ ನಿಂತಿದೆ, ಇವಾಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ. ಲೋನಾವಾಲಾಗ ಬಂದ್ಮೇಲೆ ನಾವು ಚಿಕ್ಕಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಇಲ್ಲಿ ವೆರೈಟೀಸ್ ಆಫ್ ಚಿಕ್ಕೀಸ್ ಅಂದ್ರೆ ಮಿಠಾಯಿ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಮಗನ್ ಲಾಲ್ ಚಿಕ್ಕೀಸ್ ಅನ್ನೋ ಶಾಪ್ ಇದೆಯಲ್ಲ, ತುಂಬಾನೇ ಫೇಮಸ್ಸು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಂದವರೆಲ್ಲ ಸ್ವಲ್ಪ ಮಗನ್ ಲಾಲ್ ಚಿಕ್ಕೀಸ್ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ನಾವು ಹೈಬ್ರಿಡ್ ಸೀಬೆ ಹಣ್ಣು ತಗೊಂಡ್ವಿ. ಇದು ನೋಡೋದಕ್ಕೆ ಪಿಂಕ್ ಕಲರ್ ಆಗಿರುತ್ತೆ, ಏನಪ್ಪ ಅಂತಂದ್ರೆ ಸೀಡ್ಲೆಸ್ ಇದು, ಹಾಗೆ ತಿನ್ನೋದಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ. ಯೂಶುವಲಿ ಇದನ್ನ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಗೈಸ್, ಇದನ್ನ ಮಂಕಿ ಪಾಯಿಂಟ್ ಅಂತ ಕರೀತಾರೆ. ಸೊ ಇದು ಮೇನ್ ರೋಡ್ ನೋಡಿ ಕಾಣಿಸ್ತಾ ಇದೆಯಲ್ಲ, ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ. ಹಂಗೆ ನಮ್ ಜನ ನೋಡಿ ಎಷ್ಟು ಪೊಲ್ಯೂಟ್ ಮಾಡಿದ್ದಾರೆ, ಅಲ್ಲೆಲ್ಲ ಬಾಟ್ಲು ಅದು ಇದು. ಹಿಂಗೆ ಟೂರಿಸ್ಟ್ ಪ್ಲೇಸ್ನ ಎಷ್ಟು ಗಬ್ಬೆಡ್ಸಕ್ಕೆ ಸಾಧ್ಯನೋ ಅಷ್ಟು ಹೇಳ್ತಿದ್ದಾರೆ. ಓಕೆ, ಈಗ ನಾವು ವ್ಯೂ ನೋಡೋಣ ಹೆಂಗಿದೆ ವ್ಯೂ ನೋಡಿ. ಇದು ರೈನಿ ಸೀಸನಲ್ಲಿ ಸಖತ್ತಾಗಿ ಕಾಣಿಸುತ್ತೆ, ವಿಂಟರಲ್ಲಿ ಅಷ್ಟಾಗೇನು ಚೆನ್ನಾಗಿ ಕಾಣಿಸಲ್ಲ. ಇನ್ನು ಸಮ್ಮರ್ಗೆ ಬಂದ್ರಂತೂ ಕಂಪ್ಲೀಟ್ ಡ್ರೈ ಆಗಿಬಿಡುತ್ತೆ ಇದು. ಸೊ ಈ ರೀತಿ ಇದೆ ನೋಡಿ, ಇಲ್ಲಿ ಒಂದು ಫಾಲ್ಸ್ ಬರ್ತಿದೆ ಅಲ್ಲ, ಇದು ಫೇಮಸ್ ಆ್ಯಕ್ಚುಲಿ. ಮಳೆಗಾಲದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನೆಕ್ಸ್ಟು ಆನ್ ದ ವೇ ಬರ್ತಾ ಇಲ್ಲೂ ಒಂದು ಪಾಯಿಂಟ್ ಹತ್ರ ನಿಲ್ಲಿಸಿದ್ವಿ. ಇದ್ರದ್ದು ನೇಮ್ ಎಲ್ಲ ಏನೂ ಗೊತ್ತಿಲ್ಲ, ಬಟ್ ಏನಕ್ಕೆ ಫೇಮಸ್ ಅಂತಂದರೆ ಸೀನರಿಗೆ. ಮತ್ತು ಅದು ಮೇನ್ ರೋಡ್ ಇದೆಯಲ್ಲ, ಇದು ಹೈವೇ ರೋಡ್, ಇದು ಬ್ಯಾಂಗ್ಳೂರು ಟು ಪುಣೆ ಹೈವೇ ರೋಡ್ ಇದು. ಸೊ ಹಾಗಾಗಿ ಇಲ್ಲೂ ಸ್ವಲ್ಪ ಜನ ನಿಂತು ಸ್ವಲ್ಪ ವ್ಯೂಸ್ ಎಲ್ಲ ನೋಡಿಕೊಂಡು ಫೋಟೋ ಅದು ಇದು ತೆಗೆಸ್ಕೊಂಡು ಹೋಗ್ತಾರೆ. ಸೊ ನಾನು ನಿಂತು ನೋಡ್ತಿದ್ದೆ, ಯಾಕೆಂದರೆ ಹಿಂಗೆ ಹೊರಟೋಗ್ಬಿಡೋಣ ಬೆಂಗಳೂರಿಗೆ ಅಂತ ಅನಿಸ್ತಾ ಇತ್ತು. ಊರಿಗೆ ಒಬ್ಬಳೇ ಪದ್ಮಾವತಿ ಅನ್ನೋಗೆ ಈ ಸರೌಂಡಿಂಗ್ ಇದೊಂದು ಟ್ರಿಪ್ ಕೊಂಡು ಅದಕ್ಕೆ ಇಷ್ಟು ಕ್ರೌಡ್ ಇದೆ. ಸೊ ಫ್ರೆಂಡ್ಸ್, ನಾನಿಲ್ಲಿ ಲಂಚ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರ ಆಪ್ಷನ್ಸ್ ಇದೆ, ಯಾವ ರೀತಿ ಬೇಕಾದ್ರೂ ತೊಗೊಬೋದು, ಲೈಕ್ ಸೌತ್ ಇಂಡಿಯನ್ ಆಗ್ಬೋದು ಅಥವಾ ಪಂಜಾಬಿ ಚೈನೀಸು ಏನು ಬೇಕಾದ್ರೂ ತೊಗೊಂಡು ತಿನ್ಬೋದು. ಸಖತ್ ಕ್ರೌಡ್ ಇದೆ. ಊಟ ಮುಗಿಸಿ ಅದೇ ಫುಡ್ ಕೋರ್ಟಲ್ಲಿ ಇರುವಂಥ ಎಕ್ಸ್ಕ್ಲೂಸಿವ್ ಡೇಟ್ಸ್ ಆ್ಯಂಡ್ ನಟ್ಸ್ ಇರುವಂಥ ಶಾಪ್ಗೆ ಹೋಗಿದ್ವಿ. ಇದ್ರ ಹೆಸರು ಬಂದುಬಿಟ್ಟು ಅಚ್ಫಾನ್ ಅಂತ. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಕಂಪ್ನಿ ಇದು, ಆಲ್ ಓವರ್ ಇಂಡಿಯಾ ಇದೆ ಇದ್ರದ್ದು ಬ್ರ್ಯಾಂಚಸ್ಸು. ಇಲ್ಲಿ ಏನಕ್ಕಿಷ್ಟು ಫೇಮಸ್ ಅಂತಂದರೆ ಇಲ್ಲಿ ಬರುವಂಥ ಡೇಟ್ಸ್ ಎಲ್ಲ ಡೈರೆಕ್ಟಾಗಿ ಸೌದಿಯಿಂದ ತರಿಸ್ಕೊಳ್ತಾರೆ ಆ್ಯಂಡ್ ವೆರೈಟೀಸ್ ಆಫ್ ಡೇಟ್ಸ್ ಸಿಗುತ್ತೆ, ಎಕ್ಸ್ಕ್ಲೂಸಿವ್ ಡೇಟ್ಸ್ ಅಂತ ಹೇಳ್ಬೋದು. ಕ್ವಾಲಿಟಿಗಂತೂ ಕಾಂಪ್ರಮೈಸ್ ಆಗೋಂಗೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ವೆರೈಟೀಸ್ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಆ್ಯಂಡ್ ಎಲ್ಲ ಸ್ವಲ್ಪ ರೀಸನಬಲ್ ಪ್ರೈಸಸ್ ಇದೆ ಚಾಕ್ಲೇಟ್ಸ್ ಎಲ್ಲ. ಹಾಗೆ ಬೇರೆ ಥರ ಅಂದರೆ ನಮಗೆ ಡ್ರೈ ಫ್ರೂಟ್ಸ್ ಆಗ್ಬೋದು, ನಟ್ಸ್ ಆಗ್ಬೋದು, ಸೀಡ್ಸ್ ಆಗ್ಬೋದು, ಅದು ಕೂಡ ಅವೈಲೇಬಿಲಿಟಿ ಇದೆ. ಸೊ ಇವ್ರದೇ ಆದಂಥ ಒಂದಷ್ಟು ಓನ್ ಪ್ರಾಡಕ್ಟ್ಸು ಕೂಡ ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ನಿಮಗೇನಾದರೂ ಬ್ಯಾಂಗ್ಳೂರಲ್ಲಿ ಅಚ್ಫಾನ್ ಕಾಣಿಸಿದ್ರೆ ಒಂದ್ಸಲ ವಿಸಿಟ್ ಮಾಡಿ, ಡೆಫಿನೆಟಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ಡೇಟ್ಸು, ಇದ್ರ ಪ್ರೈಸ್ ಬಂದುಬಿಟ್ಟು 2800 ರುಪೀಸು. ಈಗ ನೀವು ನೋಡ್ತಾ ಇರೋದು ಇಮ್ಲಿ ಚಾಕ್ಲೇಟ್ಸ್. 90s ಬಾರ್ನ್ ಆಗಿರೋರು ಗೊತ್ತಾಗುತ್ತೆ ಇಮ್ಲಿ ಅಂತಂದರೆ. ಹಿಂದೆ ಸ್ಪೂನ್ಗೆ ಒಂದಷ್ಟು ಹುಣಸೆಣ್ಣಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ಪೂನ್ಗೆ ಸ್ಟಿಕ್ ಮಾಡಿ ರ್ಯಾಪ್ ಮಾಡಿಬಿಟ್ಟು ಸೇಲ್ ಮಾಡ್ತಿದ್ರು. ಸೇಮ್ ಅದೇ ಟೇಸ್ಟಲ್ಲಿ ಈಗ ಚಾಕ್ಲೇಟ್ಸ್ ಬಂದಿದೆ. ಸೊ ಅದನ್ನು ಒಂದಷ್ಟು ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ಸೀಡ್ಸ್ಗಳು ಖಾಲಿಯಾಗಿತ್ತು, ಅದು ಕೂಡ ವೆರೈಟೀಸ್ ಆಫ್ ಸೀಡ್ಸ್ ಇತ್ತು, ತುಂಬ ಕ್ವಾಲಿಟಿ ಚೆನ್ನಾಗಿತ್ತು, ಪರ್ಚೇಸ್ ಮಾಡಿಕೊಂಡೆ. ನೆಕ್ಸ್ಟು ಬಿಸಿಲಲ್ಲಿ ಒಣಗಿಸಿರುವಂಥ ಫ್ರೂಟ್ಸು ಇದು. ಸೊ ಸನ್ ಡ್ರೈಡ್ ಫ್ರೂಟ್ಸ್ ತುಂಬ ಚೆನ್ನಾಗಿರುತ್ತೆ, 6-7 ತಿಂಗಳು ಇಟ್ಕೊಂಡು ತಿನ್ಬೋದು, ಏನು ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ಲ. ಈ ಫ್ರೂಟ್ಸ್ನ ಮಕ್ಳಿಗೂ ಕೂಡ ಕೊಡ್ಬೋದು. ಕೆಲವು ಮಕ್ಕಳಲ್ಲಿ ಅಲರ್ಜಿಕ್ ಇರುತ್ತೆ, ನಾರ್ಮಲ್ ಆಗಿರೋ ಹಣ್ಣು ತಿಂದರೆ ಕೆಮ್ಮಳಾಗ್ಬಿಡುತ್ತೆ ಬೇಗ. ಸೊ ಅಂಥವ್ರಿಗೆ ಈ ಥರ ಬಿಸಿಲಲ್ಲಿ ಒಣಗಿಸಿರುವಂಥ ಫ್ರೂಟ್ಸ್ ಕೊಡೋದ್ರಿಂದ ಕೆಮ್ಮಳಿಂದ ಅವಾಯ್ಡು ಆಗುತ್ತೆ, ಹಾಗೆ ಅವರು ಹಣ್ಣು ತಿಂದಾಗೂ ಕೂಡ ಆಗುತ್ತೆ. ಸೊ ಇದಿಷ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡಾದ್ಮೇಲೆ ನಾವೀಗ ಮನೆ ಕಡೆ ಹೊರಟಿದ್ದೀವಿ. ಇಲ್ಲಿಂದ ಮನೆಗೆ ರೀಚ್ ಆಗೋಕ್ಕೆ 1.5 hours ಬೇಕು. ಸೊ ಇದಿಷ್ಟು ನಮ್ಮ ಲೋನಾವಾಲ ಟ್ರಿಪ್ ಆಗಿತ್ತು, 2 days 1 night. ನಿಮಗೆಲ್ಲ ಹೇಗನ್ಸು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಬರ್ತೀನಿ, ಅಲ್ಲಿ ತನಕ ನಮಸ್ಕಾರ.